ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಅಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಮೀನುಗಳ ಮಾರಣ ಹೋಮವೇ ನಡೆದು ಹೋಗಿದೆ ಇನ್ನೂ ಪೂರ್ಣಗೊಳ್ಳದ ಕಾಲುವೆಗೆ ರಾತ್ರೋರಾತ್ರಿ ನೀರು ಹಸಿದ್ದಕ್ಕೆ ಎಲ್ಲವೂ ಕೊಚ್ಚಿದೆ 50 ಕುಟುಂಬಗಳು ಬೀದಿಗೆ ಬಂದಿವೆ ಹೀಗೆ ಒಡೆದು ಹೋಗಿರೋ ಕಾಲುವೆ ನೀರಲ್ಲಿ ವಿಲವಿಲ್ಲನೆ ಒದ್ದಾಡುತ್ತಿರೋ ಮೀನುಗಳೆಲ್ಲ ರಾಯಚೂರು ತಾಲೂಕಿನ ಮನ್ಸಲಾಪುರ ಕೆರೆಯದ್ದು ಇದೇ ಮನ್ಸಲಾಪುರ ಸಹಕಾರಿ ಸಂಘದಿಂದ ಲಕ್ಷಾಂತರ ರು ವೆಚ್ಚದಲ್ಲಿ ಮತ್ಸ್ಯ ಕೃಷಿ ಮಾಡಲಾಗಿದೆ ಇಲ್ಲಿನ ಮೀನುಗಳ ಮಾರಾಟಕ್ಕೆ ಗುತ್ತಿಗೆದಾರರು ಇದ್ದಾರೆ ಪ್ರತಿ ವರ್ಷ ಹಂತ ಹಂತವಾಗಿ ಮೀನುಗಳನ್ನು ಹಿಡಿದು ಮಾರಾಟ ಮಾಡಲಾಗ್ತಿದೆ ಆದರೆ ಬೇಸಿಗೆಯಲ್ಲಿ ಅತಿ ಹೆಚ್ಚು ಮೀನುಗಳ ಮಾರಾಟವಾಗುತ್ತೆ ಅದರಲ್ಲೂ ಮಾರ್ಚಿನಲ್ಲೇ ಹೆಚ್ಚಾಗಿ ಮೀನುಗಳ ಡಿಮ್ಯಾಂಡ್ ಇರುತ್ತೆ ಹೀಗಾಗಿ ಈ ಮನ್ಸಲಾಪುರ ಕೆರೆಯ ಮೀನುಗಾರಿಕೆ ನಂಬಿಕೊಂಡೇ ಸುಮಾರು 50 ಕುಟುಂಬಗಳು ಬದುಕುತ್ತಿವೆ ಅದರಂತೆ ಇನ್ನೊಂದೆರಡು ದಿನಗಳಲ್ಲಿ ಮೀನು ಹಿಡಿಯೋ ಕೆಲಸ ಶುರುವಾಗೋದಿತ್ತು ಅಷ್ಟರಲ್ಲಾಗಲೇ ರಾತ್ರೋರಾತ್ರಿ KBJNL ಅಧಿಕಾರಿಗಳ ಎಡವಟ್ಟಿನಿಂದ ಲಕ್ಷಾಂತರ ಮೀನುಗಳ ಮಾರಣ ಹೋಮವೇ ನಡೆದು ಹೋಗಿದೆ ಇದು ರಾತ್ರೋರಾತ್ರಿ ನೀರು ಯಾರಿಗೆ ತಿಳಿದನೆ ರಾತ್ರೋರಾತ್ರಿ ಕಾಲುವೆಗೆ ಡೈವರ್ಟ್ ಮಾಡಿ ಈ ಕಡೆ ನೀರು ಬಿಟ್ಟಿದ್ದಾರೆ ಇದರಿಂದ ಲಕ್ಷಾನುಗಟ್ಟಲೆ ಮೀನುಗಳು ನಮ್ಮ ಕೆರೆಯಿಂದ ಕಾಲುವೆಗೆ ಎದುರಾಗಿ ನೀರಿಗೆ ಅಪೋಸಿಟ್ ಆಗಿ ಕಾಲುವೆಯಲ್ಲಿ ಸೇರಿಕೊಂಡಿದ್ದಾವೆ ಇದರಿಂದ ಕನಿಷ್ಠ ನಮ್ಮ ಸಹಕಾರ ಸಂಘದ ಕುಟುಂಬಗಳಿಗೆ ಭಾಳ ನಷ್ಟ ಆಗಿರುತ್ತದೆ ಎಲ್ಲ 50 ಕುಟುಂಬಗಳು ಇದರಿಂದ ಅವಲಂಬಿತರಾಗಿರ್ತಾರೆ ಕೆರೆಯಲ್ಲಿ ಬೆಳೆದು ಮೀನೆಲ್ಲ ಕಾಲುವೆ ಸೇರಿಕೊಂಡಿದ್ದಾವೆ ಮತ್ತೆ ಅದು ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ ಇದರಿಂದ ಭಾಳ ನಷ್ಟ ಅನುಭವಿಸ್ತಿದ್ದೀವಿ ಆಮೇಲೆ ಇಲ್ಲಿ ಎಲ್ಲ ಕಾಲುವೆ ನೀರು ಬಂದು ಇಲ್ಲಿಗೆ ತರಕಾರಿ ಹೊಲ ಗದ್ದೆಗಳು ಎಲ್ಲ ನಷ್ಟ ಅನುಭವಿಸಿದ್ದಾರೆ ಇದು ಅಚಾನಕ್ ಯಾರಿಗೆ ತಿಳಿದನೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ರೀತಿ ಅವಘಡ ನಡೆದಿದೆ ಇದನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತೇಳಿ ಅಧಿಕಾರಿಗಳಲ್ಲಿ ಮತ್ತೆ ಜನಪ್ರತಿನಿಧಿಗಳಲ್ಲಿ ಬೇಡ್ಕೊಳ್ಳುತ್ತಾ ನೆಕ್ಸ್ಟ್ ಈ ರೀತಿ ಆಗಬಾರ್ದು ನಮ್ಮ ಕೆರೆಯಲ್ಲಿ ಮೀನು ಸಾಕಾಣಿಕೆಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ಕೆರೆಯಲ್ಲಿ ನಾವು 16 ಲಕ್ಷ ಮೀನು ಮರಿಗಳನ್ನು ಕೆರೆಯಲ್ಲಿ ದಾಸ್ತಾನು ಮಾಡಿರ್ತೇವೆ ಈಗ ನಾವು ಮೀನು ಹಿಡಿಯೋ ಸಮಯ ಅಂದರೆ ಈ ಮಾರ್ಚ್ನಲ್ಲಿ ಯಾವಾಗಲೂ ಮೀನು ಹಿಡಿತೇವೆ ನಾವು 8-9 ತಿಂಗಳಲ್ಲಿ ಮಾರ್ಚ್ನಲ್ಲಿ ಮೀನು ಹಿಡಿಯೋ ಸಮಯದಲ್ಲಿ ಈ ರೀತಿ ಅವಘಡ ಇದೆ ನಮ್ಮ ಮೀನು ಬೆಳೆದ ಮೀನೆಲ್ಲ ಕಾಲುವಿಗೆ ಸೇರ್ಕೊಂಡಿದ್ದಾವೆ ಮತ್ತು ಕೆಳಗೆ ಬರೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಲಕ್ಷಾನುಗಟ್ಟಲೆ ಮೀನುಗಳು ನಾವು ನಮ್ಮ ಕೆರೆಯಿಂದ ಕಾಲುವಿಗೆ ಸೇರ್ಕೊಂಡು ನಮ್ಮ ಸಹಕಾರ ಸಂಘಕ್ಕೆ ನಷ್ಟ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸೈಯದ್ ನಾನು ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ನಿರ್ದೇಶಕರು ಮತ್ತು ಮೀನುಗಾರ ಸಹಕಾರ ಸಂಘ ಮನ್ಸಲಾಪುರ ಇದರ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಹೌದು ಮನ್ಸಲಾಪುರ ಕೆರೆಯಲ್ಲಿ ಈ ಬಾರಿ ಸುಮಾರು 16 ಲಕ್ಷ ಮೀನುಗಳನ್ನು ಬಿಡಲಾಗಿತ್ತು ಕೊರೋನಾ ಸಂಕಷ್ಟದ ಮಧ್ಯೆ ಮೀನುಗಾರರು ಈ ಬಾರಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿದ್ದರು ಆದರೆ KBJNL ಅಧಿಕಾರಿಗಳು ಇನ್ನೂ ಕಾಮಗಾರಿ ಪೂರ್ಣಗೊಳ್ಳದ ನಾರಾಯಣಪುರ ಬಲದಂಡೆ ಕಾಲುವೆಗೆ ನಿನ್ನೆ ರಾತ್ರೋರಾತ್ರಿ ನೀರು ಬಿಡಲಾಗಿದೆ ಈ ಕಾಲುವೆಗೂ ಮನ್ಸಲಾಪುರ ಕೆರೆಯ ನಡುವೆ ಸಂಪರ್ಕವಿದೆ ಹೀಗಾಗಿ ಅರ್ಧಂಬರ್ಧ ನಿರ್ಮಾಣವಾಗಿರೋ ಕಾಲುವೆಗೆ ಹರಿಸಿದ ನೀರು ನೇರವಾಗಿ ಮನ್ಸಲಾಪುರ ಕೆರೆಗೆ ಹರಿದು ಹೋಗಿತ್ತು ಆಗ ಹೊಸ ನೀರು ಬರ್ತಿದ್ದಂತೆ ಲಕ್ಷಾಂತರ ಮೀನುಗಳು ಕಾಲುವೆ ನೀರಿನತ್ತ ಹೋಗಿವೆ ಕೆರೆಯ ವಿರುದ್ಧ ದಿಕ್ಕಿನಲ್ಲಿ ನೀರಿನ ಜೊತೆ ಮೀನುಗಳು ಹೋಗ್ತಿವೆ ಹೀಗಾಗಲೇ ಸುಮಾರು 50 ಕಿಲೋಮೀಟರ್ ದೂರಕ್ಕೆ ಕಾಲುವೆ ನೀರಿನ ಜೊತೆ ಲಕ್ಷಾಂತರ ಮೀನುಗಳು ಹೋಗಿವೆ ಅಲ್ಲದೆ ಏಕಾಏಕಿ ನೀರು ಹರಿದ ಪರಿಣಾಮ ಈಗಾಗಲೇ ಲಕ್ಷಾಂತರ ಮೀನುಗಳು ಸತ್ತು ಹೋಗಿವೆ ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಮೀನುಗಾರರು ಕಣ್ಣೀರಿಡ್ತಿದ್ದಾರೆ ನಮಗೆ ಏಕಾಏಕಿ ನೀರು ಬಿಟ್ಬಿಟ್ಟಾರೆ ಸರ್ ನಾವು ಮೀನು ಹಿಡಿಯಕತ್ತಿದ್ದೀವಿ ರೀ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವ್ರಿ ನಾವು ಇದರಲ್ಲಿಂದ ಬದುಕೋದ್ರೆ ನಾವು ಬದುಕೋದ್ರಕ್ಕೆ ಒಂದು ಮೀನು ಜೂನ್ಯಾಗ ಹಾಕ್ತೀವ್ರಿ ನಮ್ಮ ಮರಿ ಇವಾಗ ನಾವು ಹಿಡಿಯೋ ಟೈಮ್ ರೀ ಮಾರ್ಚ್ನಾಗ ಹಿಡಿಯಕತ್ತೀವಿ ರೀ ಬಂದು ನೀರು ಬಂದುಬಿಟ್ಟವ್ರೆ ಎಲ್ಲ ವಾಪಸ್ ಹೋಗ್ಕತ್ತೇವೆ ರೀ ನಾವು ದೊಡ್ಡ ಲಾಸ್ ಆಗಿವ್ರಿ ಇವಾಗ ನಮಗೆ ಇದಕ್ಕೆ ಪರಿಹಾರ ಕೊಡ್ಬೇಕು ರೀ ಗೌರ್ಮೆಂಟ್ ಎಷ್ಟು ಕುಟುಂಬಗಳು ಇದ್ರ ಮೇಲೆ ನಾವು 50 ಕುಟುಂಬಗಳು ಬದುಕ್ತು ಸರ್ ಇದರಿಂದ ಇದ್ರದ್ದೇ ನಮಗೆ ಜೀವನ ರೀ ನಾವು ಅವಾಗ ಇನ್ವೆಸ್ಟ್ ಮಾಡಿ ರೊಕ್ಕ ಹಾಕಿರ್ತೀವಿ ಹಾಕಿದ್ದು ತೆಕ್ಕಬೇಕಲ್ಲ ಸರ್ ಇವಾಗ ಅದೇ ಎಲ್ಲ ಹಾಳಾಗಿಬಿಟ್ಟದ್ರೆ ನಮ್ಗೆ ಇವಾಗ ಯಾವ ರೀತಿ ಕಾಲುವೆಗೆ ನೀರು ಬಿಟ್ಟರೆ ಮೀನುಗಳು ಹೆಂಗೆ ಬರಕತ್ತವೆ ಅಂತ ಈಗ ಅವ್ರು ನೀರು ಬಿಟ್ಬಿಟ್ಟಾರ ರೀ ಅವು ಎದುರು ಹೋಗ್ಬಿಡ್ತಾವ್ರ ಮೀನು ಎದುರು ಹೋಗ್ಬಿಡ್ತಾರೆ ಹೊಸ ನೀರು ಬಂದರೆ ಆಯ್ತಾರೆ ಇರಂಗಿಲ್ಲ ಅವು ಹಂಗಾಗಿ ಎಲ್ಲ ನಮಗೆ ಲಾಸ್ ಆಗಿಬಿಟ್ಟದ ರೀ ಮೀನು ಎಷ್ಟು ಲಾಸ್ ಆಗಿರ್ಬೋದು ನಮ್ಗೆ 7-8 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ಇವಾಗ ನಾವು ಹಾಕಿದ್ದು ರೊಕ್ಕ ಎಲ್ಲ ಹೋಗ್ಬಿಟ್ಟ ಸರ್ ಇವಾಗ ಬಾರ ಅಲ್ಲಿ ಇದು ದೇವ್ರತನ ಹೋಯೋ ಸರ್ ಮೀನು ಮೀನುಗಳ ಮಾರಣ ಹೋಮ ಅಷ್ಟೇ ಅಲ್ಲ ಇದೇ ಕಾಲುವೆ ಪಕ್ಕದ ತೋಟಗಳು ಕೂಡ ಇದೇ ನೀರಿನಿಂದ ಜಲಾವೃತಗೊಂಡು ಬೆಳೆ ಹಾನಿಯಾಗಿದೆ ಇದಕ್ಕೆಲ್ಲ KBJNL ಅಧಿಕಾರಿಗಳೇ ಕಾರಣ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಮೀನುಗಾರರು ಹಾಗೂ ರೈತರು ಆಗ್ರಹಿಸಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು